ವೀಕ್ಷಕರೇ ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಆರೋಗ್ಯ ಇಲಾಖೆಯು ಕೋವಿಡ್ ಲಸಿಕೆ ಪ್ರಮಾಣ ಪತ್ರದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋವನ್ನು ಕೈಬಿಟ್ಟಿದೆ. ಈ ಹಿಂದೆ ಲಸಿಕೆ ಪ್ರಮಾಣ ಪತ್ರದಲ್ಲಿ ಮೋದಿಯವರ ಫೋಟೋವನ್ನು ಹಾಕಲಾಗಿತ್ತು. ಭಾರತವು ಕೊರೋನಾ ಸೋಂಕನ್ನು ಹಿಮ್ಮೆಟ್ಟಿಸುತ್ತದೆ ಅಂತ ಬರೆಯಲಾಗಿತ್ತು. ಆದರೆ ಈಗ ಪ್ರಧಾನಿ ಮೋದಿ ಹೆಸರನ್ನು ಕೈಬಿಡಲಾಗಿದೆ. ಇದೀಗ ಕೊರೋನಾ ಲಸಿಕೆ ತಯಾರಕ ಬ್ರಿಟಿಷ್ ಕಂಪನಿ ಅಸ್ಟ್ರಾಜೆನಿಕಾ ವಿರುದ್ಧ ಕೆಲವು ಅನುಮಾನಗಳು ಹುಟ್ಟಿಕೊಂಡಿದೆ. ಈ ಲಸಿಕೆಯು ರಕ್ತ ಹೆಪ್ಪುಗಟ್ಟುವಿಕೆಯಂತಹ ಕೆಲವು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಅನ್ನೋ ವಿಚಾರಗಳನ್ನು ಸಂಸ್ಥೆ ಕೂಡ ಒಪ್ಪಿಕೊಂಡಿದೆ. ಇದರ ಮಧ್ಯೆಯೇ ಮೋದಿ ಫೋಟೋವನ್ನು ರಿಮೂವ್ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ರೇವಣ್ಣ ಮತ್ತು ಪ್ರಜ್ವಲ್ಗೆ ಎಸ್ಐಟಿ ನೋಟಿಸ್ ನೀಡಿತ್ತು. ಆದರೂ ತನಿಖೆಗೆ ಹಾಜರಾಗದ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಎಸ್ಐಟಿ ತಂಡ ಮನೆಗೆ ನೋಟಿಸ್ ಅನ್ನು ಅಂಟಿಸಿದ್ದಾರೆ. ತನಿಖೆಗೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತೇವೆ, ನಾವು ಯಾವುದೇ ತಪ್ಪನ್ನು ಮಾಡಿಲ್ಲ, ಎಲ್ಲವನ್ನ ಎದುರಿಸ್ತೇವೆ ಅಂತ ರೇವಣ್ಣ ಹೇಳಿದ್ದಾರೆ. ಇನ್ನು ಜರ್ಮನಿಯಲ್ಲಿರೋ ಪ್ರಜ್ವಲ್ ರೇವಣ್ಣ, ನಾನು ವಿದೇಶದಲ್ಲಿರೋದ್ರಿಂದ ನನ್ನ ವಕೀಲರ ಮೂಲಕ ಎಸ್ಐಟಿ ಬಳಿ ಕಾಲಾವಕಾಶವನ್ನು ಕೇಳಿದ್ದೇನೆ, 7 ದಿನ ಕಾಲಾವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ದೆಹಲಿ ಮಹಿಳಾ ಆಯೋಗದ 223 ಉದ್ಯೋಗಿಗಳನ್ನು ಇಂದಿನಿಂದ ತಕ್ಷಣ ಜಾರಿಗೆ ಬರುವಂತೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಜಾ ಮಾಡಿದ್ದಾರೆ. 2017ರಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ನೀಡಿದ ವಿಚಾರಣಾ ವರದಿಯ ಸಲ್ಲಿಕೆಯ ಆಧಾರದ ಮೇಲೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರು ಅನುಮೋದಿಸಿದ ನಂತರ ಆದೇಶ ಜಾರಿಗೊಳಿಸಲಾಗಿದೆ. ವರದಿಯ ಪ್ರಕಾರ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದ ಸ್ವಾತಿ ಮಲಿವಾರ್ ಅವರು ಹಣಕಾಸು ಇಲಾಖೆ ಹಾಗೂ ಲೆಫ್ಟಿನೆಂಟ್ ಗವರ್ನರ್ ಅವರ ಅನುಮೋದನೆ ಪಡೆಯದೆ ಈ ಉದ್ಯೋಗಿಗಳನ್ನು ನೇಮಿಸಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ದೆಹಲಿ ಮಹಿಳಾ ಆಯೋಗದ ಕಾಯ್ದೆ ಪ್ರಕಾರ 40 ಹುದ್ದೆಗಳಿಗೆ ಮಾತ್ರ ಆದೇಶ ಮಂಜೂರಾತಿಗೊಳಿಸಬಹುದು. ಹೆಚ್ಚುವರಿ ಸದಸ್ಯರ ನೇಮಕಕ್ಕೆ ಅನುಮೋದನೆಯನ್ನ ನೀಡಿರಲಿಲ್ಲ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತೆಗೆ ಆಶ್ರಮದ ಶಿಕ್ಷಕರೊಬ್ಬರು ಸಹಾಯ ಮಾಡಿದರು. ಇದೀಗ ಅವರ ವಿರುದ್ಧ ಆಶ್ರಮದ ಕನಿಷ್ಠ 3 ಅಪ್ರಾಪ್ತ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು ಇದೀಗ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. 2023ರ ಸೆಪ್ಟೆಂಬರ್ನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಆಟೋ ರಿಕ್ಷಾ ಚಾಲಕ ಅತ್ಯಾಚಾರ ಎಸಗಿದ್ದ. ಆಕೆ ಹರಿದ ಬಟ್ಟೆಯಲ್ಲಿಯೇ ಸುಮಾರು 1 ಗಂಟೆಗಳ ಕಾಲ ಸಹಾಯಕ್ಕಾಗಿ ಸುತ್ತಾಡಿದರೂ ಸಹ ಯಾರೂ ಆಕೆಗೆ ಸಹಾಯಕ್ಕೆ ಮುಂದಾಗಿರಲಿಲ್ಲ. ಆಕೆ ಆಶ್ರಮದ ಹೊರಗಿದ್ದುದನ್ನು ಕಂಡ ಆಶ್ರಮದ ಶಿಕ್ಷಕ ರಾಹುಲ್ ಶರ್ಮಾ ಆಕೆಗೆ ಸಹಾಯ ಮಾಡಿದರು. ಇದೀಗ ಅದೇ ಶಿಕ್ಷಕನ ವಿರುದ್ಧ ಅಪ್ರಾಪ್ತ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. ಆಶ್ರಮದಲ್ಲಿ ಪರಿಶೀಲಿಸಿದಾಗ ದೌರ್ಜನ್ಯ ಪ್ರಕರಣ ನಡೆದಿದೆ ಅನ್ನೋದು ಕಂಡುಬಂದಿದೆ. ಪ್ರಕರಣದಲ್ಲಿ ಇನ್ನೂ ಸಹ ಅನೇಕ ಸಂತ್ರಸ್ತರಿದ್ದು ಪ್ರಕರಣ ದಾಖಲಿಸುವಂತೆ ಮನವರಿಕೆ ಮಾಡಲು ಪ್ರಯತ್ನಿಸಿದ್ದೇವೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಹಗರಣದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲೇ ಗೊತ್ತಿದ್ರು, ಅವರ ಪರ ಪ್ರಚಾರ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಟೆ ಮಾತನಾಡಿದ್ದು, ಪ್ರಧಾನಿ ಮೋದಿ ಹಾಗೂ ಪ್ರಜ್ವಲ್ ರೇವಣ್ಣ ಜೊತೆಯಾಗಿರುವ ಫೋಟೋಗಳನ್ನು ತೋರಿಸಿದ್ದಾರೆ. ಪ್ರಜ್ವಲ್ ಅವರನ್ನ ಮೋದಿ ಮೆಚ್ಚಿದಲ್ಲದೆ 14ರಂದು ಅವರಿಗೆ ಮತ ಕೇಳಿದ್ರು. ಪ್ರಜ್ವಲ್ ಮಾಡಿರುವ ಕೆಲಸ ಸಂಪೂರ್ಣವಾಗಿ ಆಘಾತಕಾರಿಯಾಗಿದೆ, ನಮಗೆ ನಂಬೋಕ್ಕೂ ಸಹ ಆಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಸುಮಾರು 3,000 ವಿಡಿಯೋಗಳು ಮತ್ತು ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದು ಈ ದೇಶದಲ್ಲೇ ಇತಿಹಾಸದಲ್ಲೇ ದೊಡ್ಡ ಅತ್ಯಾಚಾರವಲ್ಲದೆ ಮತ್ತೇನು? ಮೋದಿಗೆ ಈ ವ್ಯಕ್ತಿ ಮಾಡ್ತಾ ಇರುವಂತಹ ಈ ಘೋರ ಅಪರಾಧಗಳು ತಿಳಿತಾ ಇಲ್ವಾ? ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮತ್ತು ಅವರ ಆಧಾರಗಳ ಬಗ್ಗೆ ಮೋದಿಗೆ ಎಲ್ಲಾನು ತಿಳಿದಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಹಾಸನ ಸಂಸದ ಪ್ರಜ್ವಲ್ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣವು ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಬಹಿರಂಗ ಹೇಳಿಕೆ ನೀಡಿದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಡ್ರೈವರ್ ಕಾರ್ತಿಕ್ ಮಲೇಷಿಯಾದಲ್ಲಿರುವುದಾಗಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಮಂಗಳವಾರ ಡ್ರೈವರ್ ಕಾರ್ತಿಕ್ ವಿಡಿಯೋ ಬಿಡುಗಡೆಯಾಗಿದೆ. ಕಾರ್ತಿಕ್ ಎಲ್ಲಿಯಾದರೂ ಪ್ರೆಸ್ ಮೀಟ್ ಮಾಡಿದಾನ? ವಿಡಿಯೋವನ್ನು ಬಿಡುಗಡೆ ಮಾಡಿದವರು ಯಾರು? ಅವನು ದೇವರಾಜೇಗೌಡನ ಕೈಯಲ್ಲಿ ನಾನು ವಿಡಿಯೋ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾನೆ. ಕಾರ್ತಿಕ್ ಈಗ ಮಲೇಷಿಯಾದಲ್ಲಿದ್ದಾನೆ. ನಿಮಗೆ ವಿಡಿಯೋ ರಿಲೀಸ್ ಮಾಡಿದ್ದು ಎಲ್ಲಿಂದ? ಮೊದಲು ಆತನನ್ನು ಕರ್ಕೊಂಡು ಬನ್ನಿ, 420 ಬ್ರದರ್ಸ್ ಅಂತ ಪರೋಕ್ಷವಾಗಿ DK ಸಹೋದರರ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಗಾಜಾದ ರಫಾ ನಗರದಲ್ಲಿ ಇಸ್ರೇಲ್ ದಾಳಿ ಕುರಿತಾಗಿ ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ರಫಾ ನಗರದ ಮೇಲೆ ಇಸ್ರೇಲ್ ಆದಷ್ಟು ಬೇಗನೆ ದಾಳಿ ಮಾಡೋದ್ರಲ್ಲಿದೆ. ಈ ದಾಳಿಯಿಂದ ರಫಾ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ದುರಂತ ಉಂಟಾಗಲಿದೆ. ಇಸ್ರೇಲ್ ಗಾಜಾ ಜನರಿಗೆ ನೆರವು ನೀಡೋಕೆ ಬರೋರಿಗೆ ಅನುವು ಮಾಡಿಕೊಟ್ಟಿದೆ ಅಂದ ಮಾತ್ರಕ್ಕೆ ರಫಾ ಮೇಲೆ ದಾಳಿ ಮಾಡೋದು ಸರಿಯಲ್ಲ, ಹೀಗಂತ ವಿಶ್ವಸಂಸ್ಥೆಯ ನೆರವು ಮುಖ್ಯಸ್ಥರಾದ ಮಾರ್ಟಿನ್ ಗ್ರಿಫಿತ್ಸ್ ವಾರ್ ಮಾಡಿದ್ದಾರೆ. ಅಮೆರಿಕದ ನಾನಾ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಗಳು ಜೋರಾಗಿದ್ದು 100 ಮಂದಿ ಅರೆಸ್ಟ್ ಆಗಿದ್ದಾರೆ. ಯೂನಿವರ್ಸಿಟಿಗಳಲ್ಲಿ ಸಂಘರ್ಷದ ಕಿಡಿ ಹೊತ್ಕೊಂಡಿದೆ. ಅದರಲ್ಲೂ ಕೊಲಂಬಿಯಾ ಯೂನಿವರ್ಸಿಟಿ ಸಂಘರ್ಷದ ಕೇಂದ್ರ ಬಿಂದು ಆಗ್ತಾ ಇದೆ. ಸಾವಿರಾರು ಪ್ಯಾಲೆಸ್ತೀನಿ ಪರ ಪ್ರತಿಭಟನಾಕಾರರು ಯೂನಿವರ್ಸಿಟಿಯಲ್ಲಿ ಬೀಡು ಬಿಟ್ಟಿದ್ದು ಒಂದೊಂದೇ ಕಟ್ಟಡಗಳನ್ನು ವಶಕ್ಕೆ ತಗೊಳ್ತಾ ಇದ್ದಾರೆ. ಇದರಿಂದ ಯೂನಿವರ್ಸಿಟಿ ಪೊಲೀಸ್ ಮೊರೆ ಹೋಗಿದೆ. ಹೀಗಾಗಿ ಮಧ್ಯರಾತ್ರಿ NYPD ಪೊಲೀಸರು ಏಣಿಗಳ ಮೂಲಕ ಕಟ್ಟಡಗಳನ್ನು ಹತ್ತಿ ಕಿಟಕಿಗಳನ್ನು ಮುರಿದು ಯೂನಿವರ್ಸಿಟಿ ಒಳಗೆ ನುಗ್ಗಿದ್ದಾರೆ. ಬಳಿಕ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಹಲವಾರು ಪ್ರತಿಭಟನಾಕಾರರನ್ನು ಅರೆಸ್ಟ್ ಮಾಡಿದ್ದಾರೆ.
ಮೇ ತಿಂಗಳ ಹವಾಮಾನ ಮುನ್ಸೂಚನೆ ಬಿಡುಗಡೆಯಾಗಿದ್ದು 1901 ನಂತರ ಏಪ್ರಿಲ್ನಲ್ಲಿ ಇಷ್ಟೊಂದು ತಾಪಮಾನವನ್ನು ದಾಖಲಿಸಿರುವುದು ಇದೇ ಮೊದಲು ಅಂತ ಭಾರತೀಯ ಹವಾಮಾನ ಇಲಾಖೆ ಮಹಾನಿರ್ದೇಶಕ ಮೃತ್ಯುಂಜಯ್ ತಿಳಿಸಿದ್ದಾರೆ. ಮೇ ತಿಂಗಳಲ್ಲಿ ದೇಶದ ಬಹುತೇಕ ಭಾಗಗಳಲ್ಲಿ ತಾಪಮಾನ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದಲ್ಲದೆ ಬಿಸಿಗಾಳಿಯು 11 ದಿನಗಳವರೆಗೆ ಮುಂದುವರಿಯುತ್ತೆ ಅಂತ IMD ಮುನ್ಸೂಚನೆ ನೀಡಿದೆ. ತೆಲಂಗಾಣದಲ್ಲಿ ಉಷ್ಣಗಾಳಿ ಹೆಚ್ಚಾಗಿರುವ ಕಾರಣ ಲೋಕಸಭಾ ಚುನಾವಣೆಯ ಮತದಾನದ ಅವಧಿಯಲ್ಲಿ ಚುನಾವಣಾ ಆಯೋಗವು 1 ಗಂಟೆಗಳ ಕಾಲ ವಿಸ್ತರಿಸಿದೆ. ಹೊಸ ಸಮಯವು ಮುಂಚಿನ 7 ಸಂಜೆ 5 ಗಂಟೆವರೆಗೆ ಬದಲಾಗಿ ಬೆಳಿಗ್ಗೆ 7 ಸಂಜೆ 6 ಗಂಟೆಯವರೆಗೆ ಇರಲಿದೆ. 7 ಹಂತದ ಚುನಾವಣೆಯ 4 ಸುತ್ತಿನಲ್ಲಿ ರಾಜ್ಯದ ಎಲ್ಲ 17 ಲೋಕಸಭಾ ಕ್ಷೇತ್ರಗಳಿಗೆ May 13 ಮತದಾನ ನಡೆಯಲಿದೆ. ಕರೀಂನಗರ್, ನಿಜಾಮಾಬಾದ್, ಜಹೀರಾಬಾದ್, ಮೇದಕ್, ಮಲ್ಕಾಜ್ಗಿರಿ, ಸಿಕಂದರಾಬಾದ್, ಹೈದರಾಬಾದ್, ಚೆವೆಲ್ಲಾ, ಮೆಹಬೂಬ್ ನಗರ್, ನಾಗರ್ ಕರ್ನೂಲ್, ನಲ್ಕೊಂಡ ಮತ್ತು ಭೋಗಿಮ್ಸ್ ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಳಿಗ್ಗೆ 7 ಸಂಜೆ 6 ಮತದಾನ ನಡೆಯಲಿದೆ. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.